ಸ್ವಾಗತ. ವೀಕ್ಷಕರೇ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಾವು ಶುರು ಮಾಡ್ತಾ ಇದ್ದೀವಿ ನಮ್ಮ ಗ್ರ್ಯಾಂಡ್ ಫೈನಲ್. ಈ ಆಟದಲ್ಲಿ ರನ್ನರ್ಸ್ ಅಪ್ ಆದವ್ರಿಗೆ ಏನು ಬಹುಮಾನ ಇದೆ ನಿಮಗೆ ಗೊತ್ತಿದೆ ಈಗಾಗಲೇ. 50,000 ಮೌಲ್ಯದ ಬಂಗಾರ ಹಾಗೂ ಈ ಫೈನಲ್ಸ್ನ ಗೆಲ್ಲೋ ಅಂಥ ತಂಡಕ್ಕೆ ಇರೋ ಬಹುಮಾನ 1,00,000 ಮೌಲ್ಯದ ಬಂಗಾರ ಹಾಗೂ ಬೇಜಿಂಗ್ ಒಲಿಂಪಿಕ್ಸ್ ನೋಡೋ ಒಂದು ಅವಕಾಶ. ಹಾಗಾದ್ರೆ ಬನ್ನಿ, ಇನ್ನ ತಡ ಮಾಡೋದು ಬೇಡ, ನಮ್ಮ ಆಟವನ್ನ ಶುರು ಮಾಡೋಣ. ನಮ್ಮ ಸ್ಪರ್ಧಿಗಳಿಗೆ ಸ್ವಾಗತ ಹೇಳೋಣ. ಟೀಮ್ ಎ ನಲ್ಲಿ ಇದ್ದಾರೆ ಶ್ರೀಮತಿ ವಿಜಯ ಹಾಗೂ ಅವರ ಮಗಳು ಸಿಂಧುಶ್ರೀ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಒಂದು ಟಫ್ ಫೈಟ್ ಸೆಮಿಫೈನಲ್ಸ್ ಅಲ್ಲಿ ಆಯ್ತು ಸಿಂಧು. ಎಸ್ ಮ್ಯಾಮ್. ಇವತ್ ಏನ್ ಅನ್ನಿಸ್ತಾ ಇದೆ ನಿಮ್ಮಿಬ್ರಿಗೂ? ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಓಕೆ, ಸೆಮಿಫೈನಲ್ಸ್ ಒಂಥರ ಫೈನಲ್ಸ್ ತರ ಇತ್ತು ನಿಮ್ಗೆ. ಕೊನೆಯ ಪ್ರಶ್ನೆವರೆಗೂ ಯಾರು ಗೆಲ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು, ಒಂದು ಎಕ್ಸೈಟ್ಮೆಂಟ್ ಇತ್ತು. ವಿಜಯ ಅವರೇ, ಮನೆಯವ್ರು ಏನು ಹೇಳಿ ಕಳಿಸಿದ್ದಾರೆ? ನೀವೇ ಗೆಲ್ರಿ ಅಂತ. ದಟ್ಸ್ ನೈಸ್. ಒಳ್ಳೆ ಒಂದು ಪಾಸಿಟಿವ್ ಫೀಲಲ್ಲಿ ಕಳಿಸಿದ್ದಾರೆ. ವೆರಿ ಗುಡ್, ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಮ್ಯಾಮ್. ಟೀಮ್ ಬಿನಲ್ಲಿದ್ದಾರೆ ಮಂಜುಳಾ ಹಾಗೂ ಗೋಕುಲ ಅವರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮಂಜುಳಾ, ಲಾಸ್ಟ್ ಟೈಮ್ ನೀವೇ ಹೇಳಿದ್ರಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಒಂದು ಸುತ್ತಿನಲ್ಲಿ ಸೋತ್ವಿ ಅಂತ. ಹೌದು. ಇವತ್ತು ಏನಿದೆ ನಿಮ್ಮಿಬ್ರು ಮನಸ್ಸಿನಲ್ಲಿ? ಓವರ್ ಕಾನ್ಫಿಡೆನ್ಸ್ ಇಲ್ಲ, ಭಯ ಇದೆ. ಓಕೆ, ಭಯ ಇದೆ. ಆಲ್ ರೈಟ್. ಆದ್ರೆ ನಾ ಮುಂಚೆ ಹೇಳಿದ ಹಾಗೆ ಟೆನ್ಷನ್ ಭಯ ಜಾಸ್ತಿ ಆಗೋದು ಬೇಡ. ಹೌದು, ಅವಾಗ ಆಟ ಚೆನ್ನಾಗಿ ಆಡಕ್ ಆಗಲ್ಲ ಅಲ್ವಾ? ಹೌದು. ಗೋಕುಲ, ಮನೆಯವರೆಲ್ಲ ಏನ್ ಹೇಳಿ ಕಳಿಸಿದ್ದಾರೆ? ಬೆಸ್ಟ್ ವಿಶಸ್ ಹೇಳಿದ್ದಾರೆ. ಓಕೆ, ಆಲ್ ರೈಟ್. ಅಂಡ್ ನಿಮ್ಮ ಜೋಡಿ ವೆರಿ ಸ್ಟ್ರಾಂಗ್ ಜೋಡಿ ಅಂತ ನನಗನ್ಸುತ್ತೆ. ಸೊ ಆಲ್ ದಿ ಬೆಸ್ಟ್, ಪ್ಲೇ ಕೇರ್ಫುಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ ನೋಡಿ, ನಮ್ಮ ಫೈನಲ್ಸ್ ರೆಡಿ ಇದ್ದಾರೆ. ಬನ್ನಿ ಈಗ ಆಟವನ್ನ ಶುರು ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಈ ಫೈನಲ್ಸ್ನ ನಾವು 3 ಲೆವೆಲ್ಗಳು ಆಡ್ತಾ ಇದ್ದೀವಿ, ಅಂದರೆ 3 ಸಂಚಿಕೆಗಳನ್ನ ನೀವು ನೋಡ್ಬೋದು. ಸೊ ಇವತ್ತು ನಮ್ಮ ಮೊದಲನೇ ಸಂಚಿಕೆ ಫೈನಲ್ಸ್ನಲ್ಲಿ. ಈಗ ಶುರು ಮಾಡೋಣ ನಮ್ಮ ಮೊದಲನೇ ಆಟ. ಹಾಡು ಹಳೆಯದಾದರೇನು, ಇದು ಒಂದು ಬಜರ್ ರೌಂಡ್. ಶುರು ಮಾಡೋವಾಗಲೇ ಹೆಚ್ಚು ಟೆನ್ಷನ್ ಆಗುತ್ತೆ ಅಂತ ಒಂದು ಬಜರ್ ರೌಂಡೇ ಇಟ್ಬಿಟ್ಟಿದ್ದೀವಿ. ಟೀಮ್ ಎ ಆ್ಯಂಡ್ ಟೀಮ್ ಬಿ, ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಹಾಡು ಪ್ಲೇ ಆಗುತ್ತೆ, ಕೇಳಿಸೋ ಹಾಡು ಬೇರೆ. ಆದರೆ ವಿಡಿಯೋಲಿ ಬರ್ತಾರೋ ಹಾಡು ಯಾವುದು ಅಂತ ನೀವು ಗುರುತಿಡಬೇಕು. ಬಜರ್ ಪ್ರೆಸ್ ಮಾಡಿ ಸರಿಯಾದ ಉತ್ತರ ಕೊಟ್ಟರೆ 10 ಅಂಕಗಳು, ಬಿಗಿನಿಂಗಲ್ಲೇ ತಪ್ಪು ಉತ್ತರ ಕೊಟ್ಬಿಟ್ರೆ -5 ಪಾಯಿಂಟ್ಸ್ ಇದೆ. ಇದು ಫೈನಲ್ಸ್ ಆಟಗಳೆಲ್ಲ ಸ್ವಲ್ಪ ಕಷ್ಟ ಆಗಿದೆ, ಹುಷಾರಾಗಾಡಿ. ಆಲ್ ದಿ ಬೆಸ್ಟ್. ಓಕೆ, ಈಗ ಸುತ್ತಿನ ಶುರು ಮಾಡೋಣ. ನಮ್ಮ ಮೊದಲನೇ ಹಾಡು, ಮೊದಲನೇ ಹಾಡ್ಗೆನೆ ಒಂದ್ಸತಿ ರೀಪ್ಲೇ ನೋಡೋಣ, ಬಜರ್ ಯಾರು ಮೊದಲು ಪ್ರೆಸ್ ಮಾಡಿದ್ರು ಅಂತ. ಟೀಮ್ ಎ ಆ್ಯಂಡ್ ಬಿ ಇಬ್ರು ಕೂಡ ಒಂದೇ ಸಮಯಕ್ಕೆ ಬಜರ್ ಪ್ರೆಸ್ ಮಾಡಿದ್ದೀರಾ. ಸೊ ನಾನು ಬರ್ತೀನಿ, ನನ್ನ ಕಿವಿನಲ್ಲಿ ನಿಮ್ಮ ಉತ್ತರ ಹೇಳಿ. ಓಕೆ, ಹೇಳ್ಬಿಡಿ ಒಟ್ಟಿಗೆ ಹಾಡನ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ದಾಳಕ್ಕೆ ನಲಿದು ನನಂತೆ. ವಂಡರ್ಫುಲ್, ನೈಸ್ ಟು ಸ್ಟಾರ್ಟ್ ಆಫ್ ಈ ತರ ಅಲ್ವಾ. ಫೈನಲ್ಸ್ ಮೊದಲನೇ ಪ್ರಶ್ನೆಗೆ ಇಬ್ರು ಸರಿಯಾದ ಉತ್ತರ ಕೊಟ್ಟು 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಈಗ ನೋಡೋಣ ನಮ್ಮ ಮುಂದಿನ ಹಾಡು. ಎಸ್ ಟೀಮ್ ಬಿ. ಬಾರೇ ಬಾರೇ ಚಂದದ ಚಲುವಿನ ತಾರೆ. ದಟ್ ಈಸ್ ದಿ ರೈಟ್ ಸಾಂಗ್. ಟೀಮ್ ಬಿ 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ನಾಗರ ಹಾವು ಚಿತ್ರದ ಬಹಳ ಸುಂದರವಾದ ಹಾಡು ಅಲ್ವಾ. ವಿಷ್ಣು ಅವ್ರನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತಾ ಹಾಡು? ಅದು ಮೀಸೆ ಫಸ್ಟ್ ಫಿಲಮ್ ಅಲ್ವಾ. ಓಕೆ, ಆಲ್ ರೈಟ್. ಈಗ ನೋಡೋಣ ನಮ್ಮ ಮೂರನೇ ಹಾಡು. ಎಸ್ ಟೀಮೇ ಹೇಳಿ. ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಅನ್ಸುತ್ತೆ. ಓಕೆ, ಐ ಆಮ್ ಸಾರಿ, -5 ಪಾಯಿಂಟ್ಸ್ ಮಾಡಬೇಕಾಗುತ್ತೆ ಸಿಂಧು. ಓಕೆ, ಟೀಮ್ ಬಿ ಪಾಸ್ ಅಂತೂ ಪ್ರಶ್ನೆ ಮಾಡೋಕೆ ಆಗಲ್ಲ, ಬಟ್ ಹಾಡು ಏನಾದ್ರೂ ಗೊತ್ತಿಲ್ಲ. ಗೊತ್ತಿಲ್ಲ, ಆಲ್ ರೈಟ್. ನೋಡ್ಬೇಡ ಸರಿಯಾದ ಹಾಡು ಯಾವುದು ಅಂತ. ಗಾಳಿ ಮಾತು ಚಿತ್ರದ ಹಾಡಿದು. ಓಕೆ, ಆಲ್ ರೈಟ್. ಟೀಮೆ ಹುಷಾರಾಗಿರಿ, ಮತ್ತೆ ಈ ತರ ಟಪ್ ಮಾಡಬೇಡಿ. ಓಕೆ, ಈಗ ನೋಡೋಣ ನಮ್ಮ ಮುಂದಿನ ಹಾಡು. ಎಸ್ ಟೀಮೆ. ನೀನೇ ಸಾಕಿದ ಗಿಣಿ ನಿನ್ನಾ
ಮುಳ್ಳಿನಾಗಿಣಿ. ದಟ್ ಈಸ್ ರೈಟ್ ಆನ್ಸರ್. ಟೀಮ್ ಹತ್ತು ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಈಗ ನೋಡೋಣ ಈ ಸುತ್ತಿನ ಕೊನೆಯ ಹಾಡು. ಇಬ್ರು ಬಜರ್ ಪ್ರೆಸ್ ಮಾಡಲಿಲ್ಲ, ಹಾಡು ಕೇಳ್ಕೊಂಡು ನೋಡ್ತಾ ನಿಂತ್ಬಿಟ್ಟು ಅನ್ಸುತ್ತೆ. ಯಾಕಂದ್ರೆ ಆ ಹಾಡು ನಾವು ಕೇಳ್ತಾ ಇದ್ದಿದ್ದ ಹಾಡು ಅಲ್ಲಿ ಬರ್ತಾರೋ ಹಾಡು ತರಾನೇ ಇತ್ತು. ಒಂಥರ ಅಪ್ಪಾಜಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡ್ತಾ ಇದ್ದಿದ್ದ ಆಕ್ಷನ್ಗೂ ಆ ಹಾಡಿಗೂ ಒಂದೇ ಥರ ಇತ್ತು. ಸೊ ಹಾಗೆ ನಿಂತ್ಕೊಂಡ್ಬಿಟ್ವಿ ಅನ್ಸುತ್ತೆ. ಆಲ್ ರೈಟ್, ಇಬ್ರಿಗೂ ಗೊತ್ತಾಗ್ಲಿಲ್ಲ, ಹಾಡು ನೋಡ್ಬೇಡ. ಗೊತ್ತಾಗಿತ್ತ ಹಾಡು ಅಂದ್ರೆ ಪದಗಳು ಇದು ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಬಟ್ ಹಾಡು ಕನ್ಫ್ಯೂಸ್ ಆಯ್ತು ಈ ಸಮಯ. ಅದು ಬಿಸುರಾಜಾದೇವಿ ಮೇಲಿತ್ತು, ಅದಕ್ಕೆ ಕನ್ಫ್ಯೂಸ್ ಆಗಿ ಹೇಳಲಿಲ್ಲ ಅವ್ರು. ಇನ್ನೊಂದು ಕಾಂಚನ ಹೇಳಿಲ್ಲ. ಹೌದು, ಎಸ್, ಬಬ್ರು ವಾಹನ ಚಿತ್ರದ ಆರಾಧಿಸುವೆ ಮದನಾರಿ ಅನ್ಕೊಂಡ್ವಿ ಫಸ್ಟ್. ಓಕೆ ಫೈನ್, ಗುಡ್, ಬಜೆಟ್ ಪ್ರೆಸ್ ಮಾಡಿ ತಪ್ಪು ಉತ್ತರ ಕೊಡ್ಲಿಲ್ವಲ್ಲ ಯಾರು. ವೆರಿ ಗುಡ್. ಓಕೆ, ಇಲ್ಲಿಗೆ ವೀಕ್ಷಕರೇ ನಮ್ಮ ಮೊದಲೇ ಸುತ್ತು ಮುಗ್ದಿದೆ. ಈಗ ನಮ್ಮ ಆಡಿಯನ್ಸ್ಗೆ ಒಂದು ಪ್ರಶ್ನೆ ಕೇಳಲ್ಲ. ನಮ್ಮ ಸ್ಟುಡಿಯೋ ಆಡಿಯನ್ಸ್ಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರ ಹೆಸರು ಈ ಪೌಚ್ನಲ್ಲಿದೆ. ಒಂದು ಹೆಸರನ್ನ ನಾನು ಆಯ್ಕೆ ಮಾಡಿ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಗಿಫ್ಟ್ ವಾಚರ್ ಗೆಲ್ಲುವಂಥ ಅವಕಾಶ ಸಿಕ್ಕಿರೋದು ಜಯಪ್ರದಾ ಅವ್ರಿಗೆ. ಹಾಯ್ ಜಯಪ್ರದಾ. ಹಾಯ್ ಮ್ಯಾಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಎಂಜಾಯ್ ಮಾಡ್ತಾ ಇದ್ದೀರಾ? ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಫಸ್ಟ್ ರೌಂಡ್ ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು. ಆಲ್ ರೈಟ್, ಈಗ ನಿಮ್ಮ ಪ್ರಶ್ನೆ. ಗೋಲ್ ಗುಂಬಸ್ ಇದು ಯಾವ ಜಿಲ್ಲೆಯಲ್ಲಿ ಇದೆ? ಬಿಜಾಪುರ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್ ಜಯಾ ಅವರೇ, ನೀವು ಪ್ರಿಯಾ ಸಿಮೆಂಟ್ ಸೇಲ್ಸ್ ಬೆಂಗಳೂರು ಇವರಿಂದ ಒಂದು ಗಿಫ್ಟ್ ವಾಚರ್ ಪಡ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಎಲ್ಲರೂ ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ ಆಟನ. ಬನ್ನಿ ಆಟನ ಮುಂದುವರಿಸ್ಬಿಡೋಣ. ಈಗ ನಮ್ಮ ಎರಡನೇ ಸುತ್ತು. ಜೈ ಕರ್ನಾಟಕ. ಈ ಸುತ್ತಿನಲ್ಲಿ ನಮ್ಮ ಸ್ಪರ್ಧಿಗಳು ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಹೇಗೆ ಆಡಿದ್ರೋ ಹಾಗೆ ಅದೇ ಆಟವನ್ನು ಆಡ್ತಾರೆ. ಅಂದ್ರೆ ಒಂದು ನಿಮಿಷ ಶುದ್ಧ ಕನ್ನಡದಲ್ಲಿ ಮಾತಾಡಬೇಕು ಇಬ್ರು ನಮ್ಮ ರಾಜ್ಯದ ಪ್ರಮುಖ ವ್ಯಕ್ತಿಗಳ ಬಗ್ಗೆ. ಓಕೆ, ನೀವು ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಏನು ಆಡಿದ್ರಿ ಹಾಗೆ ಇದೆ ಸುತ್ತಿದ್ದು. ಒಟ್ಟು 40 ಅಂಕಗಳನ್ನ ಪಡ್ಕೋಬಹುದು. ನೀವು ಮಾತಾಡೋದಕ್ಕೆ 20 ಅಂಕಗಳು, ನಿಮ್ಮ ಟೀಮೇಟ್ ಗೆಸ್ ಮಾಡೋದಕ್ಕೆ ಇನ್ನ 20 ಅಂಕಗಳು. ಓಕೆ, ಶುರು ಮಾಡಬೇಡ. ಟೀಮೇ, ನಿಮ್ಮಿಂದ ಶುರು ಮಾಡಬೇಕು. ಯಾರು ಬರ್ತೀರಾ ಮಾತಾಡಕ್ಕೆ? ನಾನು ಬರ್ತೀನಿ. ಸಿಂಧು ಬನ್ನಿ ಪ್ಲೀಸ್. ವೀಕ್ಷಕರೇ, ಸಿಂಧು ಅವರು ನಮ್ಮ ಜೊತೆ ನಿಂತಿದ್ದಾರೆ. ಎರಡನೇ ಸುತ್ತಿನ ನಾವೀಗ ಶುರು ಮಾಡಬೇಕು. ಈ ಸುತ್ತಿನ ಶುರು ಮಾಡೋಣ. ರೆಡಿ ಸಿಂಧು? ಜೈ ಕರ್ನಾಟಕ ಸುತ್ತು, ಶುದ್ಧ ಕನ್ನಡದಲ್ಲಿ ಮಾತಾಡಬೇಕು ಇಬ್ರು ವ್ಯಕ್ತಿಗಳ ಬಗ್ಗೆ. ಓಕೆ, ನಿಮ್ಮ ಸಮಯ ಶುರು ಆಗೋದು ಈಗ. ಅಮ್ಮ, ಇವತ್ತು ನಾನು ಮಾತಾಡ್ತಾ ಇರೋ ಮೊದಲನೇ ವ್ಯಕ್ತಿ ಕವಿ. ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದ 8 ಮಂದಿಯಲ್ಲಿ ಇವರು ಒಬ್ಬರು. ಇವರು ಮೂಕಜ್ಜಿಯ ಕನಸುಗಳು ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇವರು ಮಂಗಳೂರಿನ ಕಡೆಯವರು. ಇವರು ನಾಟಕಗಳು, ಯಕ್ಷಗಾನಗಳು ಇದೆಲ್ಲ ಸಹ ಮಾಡ್ತಾರೆ. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ತುಂಬ ಜನಪ್ರಿಯವಾಗಿ ಮೂಕಜ್ಜಿಯ ಕನಸುಗಳಾಗಿರ್ಬೋದು, ಈ ಥರ ಪ್ರಕೃತಿಗೆ ಸಂಬಂಧಪಟ್ಟಂತೆ ತುಂಬ ಮಾಡಿದ್ದಾರೆ. 30 ಸೆಕೆಂಡ್ಗಳು ಮುಗಿದಿದೆ. ಈಗ ನಾನು ಮಾತಾಡ್ತಾ ಇರೋ ಇನ್ನೊಬ್ಬ ವ್ಯಕ್ತಿ ಬಂದು ಒಬ್ಬರು ನಟಿ, ಜನಪ್ರಿಯ ಹಿರಿಯ ಕಲಾವಿದೆ. ಅವರು ಅವರಿಗೆ ಅಭಿನಯ ಶಾರದೆ ಅಂತ ಬಿರುದು ಸಹ ಇದೆ. ಅವರ ಸೊಸೆ ಕೂಡ ಜನಪ್ರಿಯ ನಾಯಕ ನಟಿ. ಮೊನ್ನೆ ಅಷ್ಟೇ ತಾನೇ ಅವರು ಅವ್ರ ಸೊಸೆಯವರು ಮಾಡಿದ ಕಾರ್ಯಕ್ರಮ ನಾವು ಮನೇಲಿ ನೋಡಿದ್ವಿ, ನಿಂಗೆ ನೆನಪಿರ್ಬೋದು ಅನ್ಕೋತೀನಿ. ಇವರು ಮಸಣದ ಹೂವು, ಎಡಕಲದ ಗುಡ್ಡ ಮೇಲೆ. ಆಲ್ ರೈಟ್ ವಿಜಯ್ ಅವರೇ, ಮಗಳು ಮಾತನ್ನ ಮುಗಿಸಿದ್ರು, ಈಗ ನೀವು ಹೇಳಬೇಕು ಅವ್ರು ಯಾರ ಬಗ್ಗೆ ಮಾತಾಡಿದ್ರು ಅಂತ. ಮೊದಲನೇದು ಶಿವರಾಮ್ ಕಾರಂತರು, ಎರಡನೇದು ಜಯಂತಿ ಅವರು. ಎರಡು ಸರಿಯಾದ ಉತ್ತರ. ವೆರಿ ಗುಡ್. ಸಿಂಧು, ನೀವು ಕೂಡ ಚೆನ್ನಾಗಿ ಮಾತಾಡಿದ್ರಿ. ನನ್ನ ಹೆಸರು ಅಂತ ಹೇಳೋದ್ ಬಿಟ್ಟು ಮಿಕ್ಕಿದೆಲ್ಲ ಹೇಳಿದ್ರಿ ಅಲ್ವಾ? ಎಸ್ ಮ್ಯಾಮ್. ನಾನು ಇಲ್ಲೇ ನಿಂತಿದ್ದಾರೆ ಅನ್ನೋದೊಂದು ಬಿಟ್ಟು ಒಟ್ಟಿಗೆ ಪ್ರೋಗ್ರಾಮ್ ಮಾಡಿದ್ರು ಹಾಗೆ ಅಂತೆಲ್ಲ ಹೇಳ್ಬಿಟ್ರಿ. ಆ್ಯಂಡ್ ಅಭಿನಯ ಶಾರದೆ ಅಂತ ಹೇಳಿದ ಕೂಡಲೇ ಅಮ್ಮನಿಗೆ ಗೊತ್ತಾಯ್ತು ಅನ್ಸುತ್ತೆ. ಶಿವರಾಮ್ ಕಾರಂತ ಅವ್ರು ಕೂಡ ಸರಿಯಾಗಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಟೀಮೇ, 40 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಈಗ ಟೀಮ್ ಬಿ, ನಿಮ್ಮ ಸರ್ದಿ, ಯಾರು ಬರ್ತೀರಾ ಮಾತಾಡ? ನಾನು ಬರ್ತೀನಿ. ಬನ್ನಿ ಮಂಜುಳಾ. ನಿಮ್ಮ ಸಮಯ ಶುರು ಆಗೋದು ಈಗ. ಗೋಕುಲ, ನಾನು ಇವಾಗ ಮಾತಾಡ್ತಿರೋ ವ್ಯಕ್ತಿ ಜನಪ್ರಿಯ ಬರಹಗಾರರು. ಇವರದು ಹೆಸರಿನಲ್ಲೇ ರಸ್ತೆ ಕೂಡ ಇದೆ, ಹನುಮನ್ ನಗರದಲ್ಲಿ ಇವರ ರಸ್ತೆ ಕೂಡ ಇದೆ. ರಾಜ್ಯ ಸರ್ಕಾರ ಅದನ್ನು ಗೌರವಿಸಿದೆ ಅಂತಲೂ ಹೇಳ್ಬೋದು. ಇವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ತುಂಬ ಅನೇಕ ಬರವಣಿಗೆಯನ್ನು ಬರೆದಿದ್ದಾರೆ, ಪ್ರಬಂಧನೆಗಳು, ಕತೆಗಳು, ಕಾವ್ಯಗಳು ಹಲವಾರು ಬರೆದಿದ್ದಾರೆ. ಜನಪ್ರಿಯ ಕವಿಗಳು, ಬರಹಗಾರರು.
ರಾಜ್ಯ ಸರ್ಕಾರವು ಇವರಿಗೆ ಅನೇಕ ಪುರಸ್ಕಾರಗಳಿಂದ ಪುರಸ್ಕೃತಗೊಳಿಸಿದೆ. ಎರಡನೇದು ಹೇಳಬೇಕು ಅಂದರೆ ಇವರು ಜನಪ್ರಿಯ ಬರಹಗಾರ್ತಿ. ಇವರು ಇವರದೇ ಅನೇಕ ಚಿತ್ರಗಳು ಬಂದಿದೆ. ಕತೆಗಳು ಹೆಂಗಸರಿಗೆ ಅಳಿಸೋದ್ರಲ್ಲಿ ಇವರು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಹಿಂದೆ ಇವರು ಪದವಿಯಲ್ಲಿ ಕಾನೂನು ಪದವಿ ಪಡೆದಿದ್ದಾರೆ. ಇವರದೇ ಅನೇಕ ಚಿತ್ರಗಳು ಕೂಡ ಬಂದಿದೆ. ಜಾಸ್ತಿ ಹೇಳಬೇಕು ಅಂದರೆ ಇವ್ರದೇ ತುಂಬ ಚಿತ್ರಗಳು ಕಥೆಯ ಕಾದಂಬರಿ ಆಧಾರಿತ ಬಂದಿರೋದು. ಸಮಯ ಮುಗ್ದಿದೆ. ಓಕೆ ಗೋಕುಲ, ಮಾತು ಮುಗಿಸಿದ್ದಾರೆ ಮಂಜುಳಾ. ಸ್ಪೆಸಿಫಿಕ್ ಆಗಿದ್ರ ಇಲ್ವಾ ಗೊತ್ತಿಲ್ಲ. ಹೇಳ್ತೀರಾ ಈಗ ಯಾರು ಇಬ್ರು ವ್ಯಕ್ತಿಗಳ ಬಗ್ಗೆ ಅವ್ರು ಮಾತಾಡಿದ್ದು ಅಂತ? ಮೊದಲನೇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಎರಡನೇದು ಕವಿತಾ ಲಂಕೇಶ್. ಕವಿತಾ ಲಂಕೇಶ್ ಅವರು ಅಲ್ಲ, ತಪ್ಪು, ಸಾರಿ. ಮಂಜುಳಾ ಅವ್ರು ಆಕ್ಚುಲಿ ಯೋಚನೆ ಮಾಡುವಾಗಲೂ ಹೇಳ್ತಾ ಇದ್ರು, ಹೇಗೆ ಇವ್ರ ಬಗ್ಗೆ ಹೇಳೋದು, ಯಾವ್ದ್ರ ಬಗ್ಗೆ ಹೇಳೋದು ಅಂತ. ಹೇಳ್ಬಿಡಿ, ನೀವು ಯಾರ ಬಗ್ಗೆ ಮಾತಾಡಿದ್ದು? ತ್ರಿವೇಣಿ ಅವ್ರ ಬಗ್ಗೆ, ಲೇಖಕಿ ತ್ರಿವೇಣಿ ಅವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಿದ್ದು. ಓಕೆ, ನೀವು ಉತ್ತರವನ್ನ ಸರಿಯಾಗಿ ಕೊಟ್ಟಿಲ್ಲ, ಸೊ 10 ಅಂಕಗಳು ನಿಮಗೆ ಕೊಡೋಕೆ ಸಾಧ್ಯ ಇಲ್ಲ ಗೋಕುಲ. ಆದರೆ ಟೀಮಿ ನೀವು 30 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಆಡಿಯನ್ಸ್ಗೆ ಪ್ರಶ್ನೆ, ಹೆಸರನ್ನ ಆಯ್ಕೆ ಮಾಡ್ತೀನಿ. ಆಯ್ಕೆ ಆಗಿರೋ ಹೆಸರು ಶಶಿಕಲಾ. ನಮಸ್ಕಾರ ಶಶಿಕಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಿ? ಫೈನ್. ಓಕೆ, ನಿಮ್ಮ ಪ್ರಶ್ನೆ, ಚತುರಂಗ ಆಟದಲ್ಲಿ ಒಟ್ಟು ಎಷ್ಟು ಮನೆಗಳಿರುತ್ತವೆ? 64. 64 ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ ಶಶಿಕಲಾ ಅವರೇ, ನೀವು ಪ್ರಿಯಾ ಸಿಮ್ರನ್ ಸಿಲ್ಕ್ಸ್ ಬೆಂಗಳೂರು ಇವರಿಂದ ಒಂದು ಗಿಫ್ಟ್ ವೌಚರ್ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಶುರು ಮಾಡೋಣ ನಮ್ಮ ಮೊದಲನೇ ಲೆವೆಲ್ನ ಮೂರನೇ ಸುತ್ತು. ಉತ್ತರ ಈ ಸುತ್ತಿನಲ್ಲಿ ನಾನು ನಮ್ಮ ಸ್ಪರ್ಧಿಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಇದು ಬಜರ್ ರೌಂಡ್. ಬಜರ್ ಅತಿ ಉತ್ತರ ಕೊಟ್ಟು ಸರಿಯಾದ ಉತ್ತರ ಕೊಟ್ರೆ 10 ಅಂಕಗಳನ್ನ ಅವರು ಪಡ್ಕೋಬಹುದು. ತಪ್ಪು ಉತ್ತರ ಆದ್ರೆ -5 points ಆಗುತ್ತೆ. ಓಕೆ, ಜನರಲ್ ಕ್ವೆಶ್ಚನ್ಸ್ ಇರುತ್ತೆ, ಯೋಚನೆ ಮಾಡಿ ನಂತರ ಬಜರ್ ಪ್ರೆಸ್ ಮಾಡಿ. ಓಕೆ, ತಯಾರಿದ್ದೀರಾ ಟೀಮ್ ಎ ಅಂಡ್ ಬಿ? ಈಗ ನಮ್ಮ ಮೊದಲನೇ ಪ್ರಶ್ನೆ, ಕನ್ನಡ ಚಲನಚಿತ್ರದಲ್ಲಿ ನಟಿಸಿರುವ ದಕ್ಷಿಣ ಭಾರತದ ಓಟಗಾರ್ತಿ ಯಾರು? ಎಸ್ ಟೀಮ್ ಬಿ, ಅಶ್ವಿನಿ ನಾಚಪ್ಪ. ಸರಿಯಾದ ಉತ್ತರ. 10 ಅಂಕಗಳನ್ನ ಪಡ್ಕೊಂಡಿದ್ದೀರ. ಅಶ್ವಿನಿ ನಾಚಪ್ಪ ಅವರು ಕನ್ನಡ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಎಸ್. ಈಗ ಬನ್ನಿ ನಮ್ಮ ಆಟವನ್ನ ಮುಂದುವರಿಸೋಣ. ಎರಡನೇ ಪ್ರಶ್ನೆ ಈಗ ನಾ ಕೇಳ್ತೀನಿ, ಮೈಕಲ್ ಪರೇರಾ ಅವರು ಯಾವ ಆಟದಲ್ಲಿ ಚಾಂಪಿಯನ್ ಆಗಿದ್ದರು? ಇಬ್ರಿಗೂ ಉತ್ತರ ಗೊತ್ತಿಲ್ಲ, ಟೀಮ್ ಬಿ ಕಾನ್ಫಿಡೆಂಟ್ ಇಲ್ಲ ಅನ್ಸುತ್ತೆ, ಸೊ ಯಾರು ಬಜರ್ ಪ್ರೆಸ್ ಮಾಡಿಲ್ಲ. ಈಗ ಯಾರಿಗೂ ಪಾಯಿಂಟ್ಸ್ ಕೊಡೋಕೆ ಸಾಧ್ಯ ಅಲ್ಲ, ಬಟ್ ಮಂಜುಳಾ ಸುಮ್ಮನೆ ಗೆಸ್ ಮಾಡ್ಬೋದು ಹೇಳಿ. ಓಕೆ, ಟೆನ್ನಿಸ್. ಟೆನ್ನಿಸ್ ಅಲ್ಲ, ಅವರು ಬಿಲಿಯರ್ಡ್ಸ್ನಲ್ಲಿ ಚಾಂಪಿಯನ್ ಆಗಿದ್ರು. ಸೊ ಗುಡ್, ಬಜರ್ ಪ್ರೆಸ್ ಮಾಡಲಿಲ್ಲ ನೀವು. ಈಗ ಮೂರನೇ ಪ್ರಶ್ನೆ, ಹಾಕಿ ಪಂದ್ಯದಲ್ಲಿ ಒಂದು ತಂಡದಿಂದ ಎಷ್ಟು ಜನ ಆಟಗಾರರು ಮೈದಾನದಲ್ಲಿ ಆಡುತ್ತಾರೆ? ಎಸ್ ಟೀಮ್ ಬಿ ಹೇಳಿ. 11. ಸರಿಯಾದ ಉತ್ತರ. ಟೀಮ್ ಬಿ 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. 18 ಜನ ಇರ್ತಾರೆ ತಂಡದಲ್ಲಿ, ಆದ್ರೆ ಫೀಲ್ಡ್ ನಲ್ಲಿ ಆಡೋದು ಬರೀ 11 ಜನ. ಸರಿಯಾದ ಉತ್ತರ ಕೊಟ್ರಿ. ಈಗ ನಮ್ಮ ಮುಂದಿನ ಪ್ರಶ್ನೆ, ಒಲಿಂಪಿಕ್ ನ ಲಾಂಛನದಲ್ಲಿರುವ 5 ರಿಂಗ್ಗಳು ಯಾವುದರ ಸಂಕೇತ? ವೀಕ್ಷಕರೇ ಒಂದು ರೀಪ್ಲೇ ನೋಡ್ಬೇಡ, ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಇಂದ ಟೀಮ್ ಬಿ ನೀವು ಮೊದಲು ಪ್ರೆಸ್ ಮಾಡಿದ್ರಿ. ಹೇಳಿ ನಿಮ್ಮ ಉತ್ತರ. ಅದು 5 ಖಂಡಗಳನ್ನು ಪ್ರತಿನಿಧಿಸುತ್ತದೆ. ಸರಿಯಾದ ಉತ್ತರ ಟೀಮ್ ಬಿ. 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಈ ಒಂದು ವಿಷಯ ನಾನು ನಮ್ಮ ಕಾರ್ಯಕ್ರಮದಲ್ಲೇ ಹೇಳಿದ್ದೆ ಮುಂಚೆ ಅಲ್ವಾ, ನೀವು ನೋಡಿದ್ರೆ ಅದನ್ನ ತಿಳ್ಕೊಂಡಿರ್ತೀರಾ. ಸಿಂಧು ನಿಮಗೂ ಕೂಡ ಉತ್ತರ ಗೊತ್ತಿತ್ತು ಅನ್ಸುತ್ತೆ, ಆದ್ರೆ ಬಜರ್ ಒಂದು ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡಿದ್ರಿ, ಸೊ ಅಲರ್ಟ್ ಆಗಿರಿ. ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆ, ಪ್ರಸಿದ್ಧ ವ್ಯಕ್ತಿ ವಿಶ್ವನಾಥನ್ ಆನಂದ್ ಅವರು, ವೀಕ್ಷಕರೇ ಮತ್ತೊಂದು ರೀಪ್ಲೇ ನೋಡೋಣ, ಮತ್ತೆ ಟೀಮ್ ಬಿ ಜಸ್ಟ್ 1 frame ಅಂದ್ರೆ 1.5 seconds ಕೂಡ ಇಲ್ಲ, ಅಷ್ಟು ಬೇಗ ನೀವು ಬಜರ್ ಪ್ರೆಸ್ ಮಾಡಿದ್ದೀರಾ. ಹೇಳಿ ನಿಮ್ಮ ಉತ್ತರ. ಚೆಸ್ ಚಾಂಪಿಯನ್. ಚೆಸ್ ಸರಿಯಾದ ಉತ್ತರ. ಸಿಂಧು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲರ್ಟ್ ಆಗಿರಿ, ನಿಮಗೂ ಉತ್ತರಗಳು ಗೊತ್ತಿದೆ, ಆದರೆ ಸ್ವಲ್ಪ ಒಂದು
ನಾ ಹೇಳಕ್ಕಾಗಲ್ಲ, ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲಿ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಚಾನ್ಸ್ನ. ಓಕೆ, ಆಲ್ ದಿ ಬೆಸ್ಟ್. ಈಗ ಮುಂದಿನ ಪ್ರಶ್ನೆ. ಸಾನಿಯಾ ಮಿರ್ಜಾ ಅವರು ಎಸ್ ಟೀಮ್ ಬಿ ಟೆನ್ನಿಸ್ ಆಟಗಾರ್ತಿ. ಐ ಆಮ್ ಸಾರಿ ಟೀಮ್ ಬಿ, ಸ್ವಲ್ಪನಾದರೂ ಪ್ರಶ್ನೆ ಕೇಳ್ಕೋಬೇಕಿತ್ತು ನೀವು. ಬರೀ ಸಾನಿಯಾ ಮಿರ್ಜಾ ಅಂತ ಮಾತ್ರ ಹೇಳಿದ್ದೆ. ನನ್ನ ಪ್ರಶ್ನೆ ಇದ್ದಿದ್ದು ಸಾನಿಯಾ ಮಿರ್ಜಾ ಅವರು ಯಾವ ರಾಜ್ಯದವರು? ಆಂಧ್ರಪ್ರದೇಶ್. ಆಂಧ್ರಪ್ರದೇಶ್ ಮೈನಸ್ ಫೈವ್ ಮಾಡಬೇಕಾಗುತ್ತೆ. ಆಂಧ್ರಪ್ರದೇಶ್ ನಾನು ನೋಡ್ತಾ ಇದ್ದಿದ್ದಂತ ಉತ್ತರ. ಓಕೆ, ಆಲ್ ರೈಟ್. ಈಗ ಮುಂದಿನ ಪ್ರಶ್ನೆ. ಒಲಿಂಪಿಕ್ಸ್ನ ಈಜುಕೊಳದ ಉದ್ದಳತೆ ಎಷ್ಟು ಮೀಟರ್ಗಳಿರುತ್ತವೆ? ಟೀಮ್ ಎ ಅಂಡ್ ಬಿ ಇಬ್ರು ಚಾನ್ಸ್ ತಗೊಳಕ್ ಇಷ್ಟ ಪಡ್ಲಿಲ್ಲ ಅನ್ಸುತ್ತೆ. ಒಲಿಂಪಿಕ್ಸ್ನ ಈಜುಕೊಳದ ಉದ್ದಳತೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ನ ಉದ್ದಳತೆ ಕೇಳಿದ್ ನಾನು, ಎಷ್ಟು ಮೀಟರ್ಗಳಿರುತ್ತೆ? ಅದು 50 ಮೀಟರ್ಗಳು ಅಂದ್ರೆ ಸುಮಾರು 150 ಅಡಿಗಳಿರುತ್ತೆ. ಓಕೆ, ಆಲ್ ರೈಟ್. ಈಗ ಮುಂದಿನ ಪ್ರಶ್ನೆ. ಒಲಿಂಪಿಕ್ಸ್ನಲ್ಲಿ ಗಡ್ಡಧಾರಿಗಳಿಗೆ ಬಾಕ್ಸಿಂಗ್ ಆಟದಲ್ಲಿ ಭಾಗವಹಿಸಲು ಅವಕಾಶವಿದೆ, ಇದು ಸರಿಯೋ ತಪ್ಪು? ಎಸ್ ಟೀಮ್ ಎ, ತಪ್ಪು. ಸರಿಯಾದ ಉತ್ತರ. 11 ದಿನ ಪಡ್ಕೊಂಡಿದ್ದೀರಾ. ದಾಡಿ ಇದ್ದವ್ರಿಗೆ ಬಾಕ್ಸಿಂಗ್ ಆಡೋಕೆ ಅವಕಾಶ ಇರೋದಿಲ್ಲ, ಅದು ಒಲಿಂಪಿಕ್ಸ್ನ ಒಂದು ನಿಯಮ. ಓಕೆ, ಆಲ್ ರೈಟ್. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ. ಯಾವ ಇಸ್ವಿಯಲ್ಲಿ ಭಾರತದ ಮಹಿಳೆಯರು ಪ್ರಥಮ ಬಾರಿಗೆ ಒಲಿಂಪಿಕ್ಸ್ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದರು? ಟೀಮ್ ಎ ಅಂಡ್ ಬಿ, ಐಡಿಯಾನೇ ಇಲ್ವಾ ಅಥವಾ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಸುಮ್ಮನೆ ನಿಂತಿದ್ರಾ? ಗೆಸ್ ಮಾಡಿ ಸಿಂಧು. ಗೆಸ್ ಮಾಡ್ತೀನಿ. ಗೆಸ್ ಮಾಡ್ತೀರಾ? ಓಕೆ, ಪಾಯಿಂಟ್ಸ್ ಈಗ ಕೊಡೋಕ್ಕಾಗಲ್ಲ, ಬಜರ್ ಪ್ರೆಸ್ ಮಾಡಲಿಲ್ಲ ನೀವು. ಓಕೆ ಹೇಳಿ. 1900. ಅಲ್ಲ, ಅದಾದ 52 ವರ್ಷಗಳ ನಂತರ 1952 ಮೊದಲನೇ ಬಾರಿಗೆ ಭಾರತದಿಂದ ಮಹಿಳೆಯರು ಒಲಿಂಪಿಕ್ಸಲ್ಲಿ ಭಾಗವಹಿಸಿದ್ದು. ಆಲ್ ರೈಟ್, ಇಲ್ಲಿಗೆ ನಮ್ಮ ಈ ಸುತ್ತು ಮುಗ್ದಿದೆ. ಹೇಗೆ ಅನ್ನಿಸ್ತು ಸಿಂಧು ಈ ಲಾಸ್ಟ್ ರೌಂಡ್ ಆಡಿದ್ದು? ಸ್ಯಾಟಿಸ್ಫೈ ಆಗಿಲ್ಲ. ಆಗಲಿಲ್ಲ, ಸ್ವಲ್ಪ ಬಜರ್ ಲೇಟಾಗಿ ಪ್ರೆಸ್ ಮಾಡಿ ಅವಕಾಶಗಳು ಮಿಸ್ ಮಾಡ್ಕೊಂಡ್ರಿ ಅಲ್ವಾ? ಡೋಂಟ್ ವ್ಯಾರಿ, ನಿಮ್ಗೆ ಗೊತ್ತಿರೋ ಹಾಗೆ ಇನ್ನ 2 ಲೆವೆಲ್ಗಳಿದೆ, ಅಂದರೆ ಒಟ್ಟು 6 ಸುತ್ತುಗಳಿನ್ನ ಬಾಕಿ ಇದೆ ಆಡೋಕ್ಕೆ. ಓಕೆ, ಸೊ ಅದರಲ್ಲಿ ಚೆನ್ನಾಗಿ ಆಡಬೇಕು. ಓಕೆ, ಓಕೆ. ಮಂಜುಳಾ ಆ್ಯಂಡ್ ಗೋಕುಲ, ಸ್ಪೋರ್ಟ್ಸ್ ಬಗ್ಗೆ ಮಂಜುಳಾಗೆ ಹೆಚ್ಚು ಮಾಹಿತಿ ಇದೆ ಅಂತ ಲಾಸ್ಟ್ ಟೈಮ್ ಹೇಳಿದ್ರಿ. ಇದೆ, ಆದ್ರೂ ಓವರ್ ಕಾನ್ಫಿಡೆಂಟ್ ಆಗಬಾರ್ದು ಅಂತ ಮತ್ತೆ ಅರ್ಥ ಆಗ್ತಾ ಇದೆ. ಸಿಂಧು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾಳೆ, ಸೊ ಟಫ್ ಕಾಂಪಿಟೇಷನ್ ಇದೆ. ಓಕೆ, ಸೊ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಪ್ರಾಬ್ಲಮ್ ಅವಾಗವಾಗ ನಿಮ್ಮಿಬ್ರಿಗೂ ತೊಂದರೆ ಕೊಡ್ತಾ ಇದೆ ಅಲ್ವಾ? ಇವಳಿಗಿಲ್ಲ, ನನಗೆ ಅದು ಅನ್ಸುತ್ತೆ ಮೋಸ್ಟ್ಲಿ ಅನ್ನಿಸ್ತಾ ಇದೆ ನಿಮಗೆ. ಓಕೆ ಫೈನ್, ಡೋಂಟ್ ವರಿ, 6 ಸುತ್ತುಗಳಿದೆ, ಇನ್ನ 2 ಲೆವೆಲ್ಗಳು ಬಾಕಿ ಇದೆ. ಸೊ ಆಟ ಹೇಗೆ ಬೇಕಾದರೂ ಬದಲಾಗ್ಬೋದು, ಮತ್ತೆ ನಾಳೆ ಬಂದು ಚೆನ್ನಾಗಿ ಆಡಿ. ಓಕೆ, ಥ್ಯಾಂಕ್ ಯು. ಈಗ ಇವತ್ತಿನ ಸ್ಕೋರ್ಸ್ ಏನಾಗಿದೆ ಅಂತ ಹೇಳ್ಬಿಡ್ತೀನಿ. ಟೀಮ್ ಎ ನೀವು ಪಡ್ಕೊಂಡಿದ್ದೀರಾ 65 ಅಂಕಗಳು, ಹಾಗೂ ಟೀಮ್ ಬಿ ನೀವು ಪಡ್ಕೊಂಡಿದ್ದೀರಾ 85 ಅಂಕಗಳು. ಲೆಕ್ಕ ಹಾಕ್ತಾ ಇದ್ರ ಸಿಂಧು ಎಷ್ಟು ಡಿಫ್ರೆನ್ಸ್ ಇದೆ ಅಂತ? ಎಷ್ಟಿದೆ? 20. 20 ಅಂಕಗಳ ವ್ಯತ್ಯಾಸ ಇದೆ. ಸೊ ಆಟ ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ? ಸೊ ಎರಡೂ ತಂಡಗಳಿಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಾಳೆ ಭೇಟಿ ಮಾಡೋಣ, ಇಬ್ರು ಚೆನ್ನಾಗಿ ಆಡಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಫೈನಲ್ಸ್ನ ಮೊದಲನೇ ಲೆವೆಲ್ ಇಲ್ಲಿಗೆ ಮುಗಿದಿದೆ. ದಿನದಿಂದ ದಿನಕ್ಕೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಾಳೆ ಇನ್ನೊಂದು ಎಕ್ಸೈಟಿಂಗ್ ಎಪಿಸೋಡ್ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಅನುಮತಿ ಕೊಡಿ, ನಿಮ್ಮ ಗೆಳತಿ ಅನು ಪ್ರಭಾಕರ್ ಮಾಡು ನಮಸ್ಕಾರಗಳು.